ಇಲ್ಲಿ ನಮ್ಮ ಮಲ್ನಾಡು ತೀರ್ಥಹಳ್ಳಿ ಭಾಗದಲ್ಲಿ ತುಂಬ ಜನ ನಮ್ಮ ಹತ್ರ ಜೇನುತುಪ್ಪ ತಗೊಂಡು ಹೋಗ್ತಾರೆ. ಇಲ್ಲಿ ವಾತಾವರಣ ಆ ರೀತಿ ಇದೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಜಾತಿಯ ಗಿಡ ಮರ ಪ್ರತಿಯೊಂದು ಇರೋದ್ರಿಂದ ತುಂಬ ಆಯುರ್ವೇದಿಕ್ ಅಂತಲೇ ಹೇಳ್ಬೋದು ಇದನ್ನ. ಕಾಲಕಾಲಕ್ಕೆ ತಕ್ಕಂತೆ ಬಣ್ಣ ರುಚಿ ವಾಸನೆ ಮೂರು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಸಾರಿ ತುಪ್ಪ ತೆಗೆದಾಗ 2 ಕೆಜಿ ತುಪ್ಪ ಸಿಗುತ್ತೆ ನಮಗೆ. ನೋಡಿ, ತುಪ್ಪ ಹೊರಗಡೆ ಪಾತ್ರೆಗೆ ಸಿಡಿತಾ ಇದೆ. ದಿನನಿತ್ಯ ಜೇನುತುಪ್ಪ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪೇಪರಿನ ಕೆಳಭಾಗದಲ್ಲಿ ತೇವಾಂಶ ಬಂದರೆ ಜೇನುತುಪ್ಪ ಶುದ್ಧ ಇಲ್ಲ. ನಮಸ್ತೆ, ನನ್ನ ಹೆಸರು ಚಿನ್ಮಯ ಅಂತೇಳಿ. ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಅರಳಾಪುರ ಗ್ರಾಮ ಮರಡಿ ವಾಸಿ. ಇವತ್ತಿನ ಕಾಲದಲ್ಲಿ ಶುದ್ಧವಾಗಿರೋಂಥ ಜೇನುತುಪ್ಪ ಸಿಗೋದು ತುಂಬ ಕಷ್ಟ ಆಗಿದೆ. ಅದು ಕೇವಲ ಜೇನು ಕೃಷಿ ಮಾಡೋಂಥವ್ರ ಹತ್ರ ಮಾತ್ರ ಸಿಗೋಕ್ಕೆ ಸಾಧ್ಯ. ಈ ಅಂಗಡಿಗಳಲ್ಲಿ ಶುದ್ಧ ಜೇನುತುಪ್ಪ ಅಂತ ಹೇಳಿ ಕೊಡ್ತಾರೆ, ಅದು ಎಷ್ಟು ಮಟ್ಟಿಗೆ ಶುದ್ಧ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಶುದ್ಧ ಜೇನುತುಪ್ಪ ನಾವು ಹೆಂಗೆ ತೆಗಿತೀವಿ ಅಂದರೆ, ನೋಡಿ, ಇದು ಜೇನುನೊಣಗಳು ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿದ ನಂತರ ಶುದ್ಧ ಆಗಿದೆ ಅಂತ ಜೇನುನೊಣಗಳು ಈ ಥರದಲ್ಲಿ ಸೀಲ್ ಮಾಡಿಟ್ಟಿರ್ತವೆ. ಈಗ ಸೀಲ್ ಆಗಿರೋಂಥದ್ದು ಶುದ್ಧವಾಗಿದೆ. ಇದನ್ನು ನಾವು ಈ ಥರ ಮಿಷನ್ನಿನ ಸಹಾಯದಿಂದ ತಟ್ಟಿಯಿಂದ ಜೇನುತುಪ್ಪವನ್ನು ಬೇರ್ಪಡಿಸ್ತೀವಿ. ಈಗ ಜೇನುತುಪ್ಪ ತೆಗಿಬೇಕಾದ್ರೆ ಜೇನುನೊಣಗಳು ತುಪ್ಪ ಕುಡಿತಾ ಕೂತಿರ್ತವೆ. ಅದನ್ನು ಜೇನುನೊಣಗಳನ್ನು ಫಸ್ಟು ಬೇರೆ ಮಾಡ್ಕೊಬೇಕು. ಜೇನು ತಟ್ಟಿಯಿಂದ ಜೇನುನೊಣಗಳನ್ನು ಬೇರೆ ಮಾಡ್ಕೊಳ್ಳೋಂಥ ವಿಧಾನ ಹೀಗೆ. ಇದರಿಂದ ಜೇನುನೊಣಗಳಿಗೆ ಯಾವುದೇ ರೀತಿ ಏಟಾಗಲ್ಲ, ನಮಗೆ ಚುಚ್ಚೋದು ಇಲ್ಲ. ಬೇಕಾಗಿರುವ ಸಾಧನ ಅಂದರೆ ಅರ್ಥವಾದ ಚಾಕು, ಒಂದು ತುಪ್ಪ ತೆಗೆಯುವ ಯಂತ್ರ. ಈ ಶುದ್ಧವಾಗಿ ತಯಾರಾದಂಥ ಜೇನುತುಪ್ಪಕ್ಕೆ ಹೀಗೆ ಮೇಲ್ಭಾಗದಲ್ಲಿ ಸೀಲ್ ಮಾಡಿರ್ತವೆ. ಈ ನಾವು ಬಾಟ್ಲಿಗೆ ಹಾಕಿ ಮುಚ್ಚಳ ಹಾಕಿಟ್ಟ ಥರದಲ್ಲಿ ಅವು ಈ ಥರ ಮುಚ್ಚಳ ಮಾಡಿರ್ತವೆ. ಅದನ್ನು ಅರ್ಥವಾದ ಚಾಕುವಿಂದ ಸೀಲ್ ಓಪನ್ ಮಾಡ್ಕೊಬೇಕು. ಶುದ್ಧ ಜೇನುತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಕೂಡ. ಕೆಮ್ಮು, ಅತಿಯಾದ ಕೆಮ್ಮಿದ್ದಾಗ ಒಂದು ಚಮಚ ಜೇನುತುಪ್ಪ ತಿನ್ನೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಹಾಗೆ ಗಂಟಲು ನೋವು, ಗಂಟಲು ತುರ್ಕೆ ಇದ್ದಾಗ ಗಂಟಲಿಗೆ ಮೇಲ್ಭಾಗದಿಂದ ಜೇನುತುಪ್ಪ ಸವರೋದ್ರಿಂದ ಗಂಟಲು ತುರ್ಕೆ, ಗಂಟಲು ನೋವು ಎಲ್ಲ ಕಮ್ಮಿ ಆಗುತ್ತೆ. ಇದರಲ್ಲೂ ರಂಧ್ರದಲ್ಲೂ ಇರೋಂಥ ತುಪ್ಪ ಹೊರಗಡೆ ಬರ್ತಾ ಇದೆ. ಮುಚ್ಚಳ ತೆಗೆದ ತಕ್ಷಣ ಹೊರಗಡೆ ಬರ್ತಾ ಇದೆ. ಇಲ್ಲಿ ನಮ್ಮ ಮಲೆನಾಡು ತೀರ್ಥಹಳ್ಳಿ ಭಾಗದಲ್ಲಿ ತುಂಬ ಜನ ನಮ್ಮ ಹತ್ರ ಜೇನುತುಪ್ಪ ತೊಗೊಂಡು ಹೋಗ್ತಾರೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕಾರಣ ಏನಂದರೆ, ನಮ್ಮ ಹತ್ರ ತಗೊಂಡಿದ್ದು ಅಂತಲ್ಲ, ಇಲ್ಲಿ ವಾತಾವರಣ ಆ ರೀತಿ ಇದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಜಾತಿಯ ಗಿಡ ಮರ ಪ್ರತಿಯೊಂದು ಇರೋದ್ರಿಂದ ತುಂಬ ಆಯುರ್ವೇದಿಕ್ ಅಂತಲೇ ಹೇಳ್ಬೋದು ಇದನ್ನ. ಒಂದೊಂದು ಸೀಸನ್ನಿಗೆ ತಕ್ಕನಾಗಿ ಜೇನಿನ ರುಚಿನೂ ಕೂಡ ಬೇರೆ ಬೇರೆ ಆಗುತ್ತೆ. ಈಗ ನಂದಿ ಹೂ ಬರೋಂಥ ಟೈಮಲ್ಲಿ ಒಂದು ರೀತಿಯ ಪರಿಮಳ, ಒಂದು ರೀತಿಯ ರುಚಿ. ಹಾಗೆ ನೇರಲು, ಆ ಸಂದರ್ಭದಲ್ಲಿ ಸ್ವಲ್ಪ ಒಗರು ಬರುತ್ತೆ ತುಪ್ಪ. ನೇರಲೆ ಹೂವಿನ ಪರಿಮಳನೇ ಇರುತ್ತೆ ಜೇನುತುಪ್ಪದ ಪರಿಮಳನೂ ಕೂಡ. ಹಾಗೆ ಕಾಲಕಾಲಕ್ಕೆ ತಕ್ಕಂತೆ ಬಣ್ಣ ರುಚಿ ವಾಸನೆ ಮೂರು ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಅದು ಸಿಗಂತ ಹೂವಿನ ಆಧಾರದ ಮೇಲೆ. ಇದು ಕೇರಳ ಮಾದರಿ ಬಾಕ್ಸಿನ ತುಪ್ಪದ ಕೋಣೆಯ ಒಂದು ಫ್ರೇಮ್. ಇದು ತುಪ್ಪದ ಕೋಣೆಯಲ್ಲಿ 5 ಫ್ರೇಮ್ ಇರುತ್ತೆ ಕೇರಳ ಮಾದರಿಯಲ್ಲಿ, ಸಂಸಾರ ಕೋಣೆಯಲ್ಲಿ 6 ಫ್ರೇಮ್ ಇರುತ್ತೆ. ಈ ಒಂದು ತುಪ್ಪದ ಕೋಣೆ 5 ಫ್ರೇಮಿನ ತುಪ್ಪ ತೆಗೆದ್ರೆ 2 ಕೆಜಿ ತುಪ್ಪ ಬರುತ್ತೆ. ಒಂದು ಸಾರಿ ತುಪ್ಪ ತೆಗೆದಾಗ 2 ಕೆಜಿ ತುಪ್ಪ ಸಿಗುತ್ತೆ ನಮಗೆ. ಹಾಗೆ ವರ್ಷದಲ್ಲಿ 5-6 ಸತಿ ತುಪ್ಪ ತೆಗಿಬೋದು ಒಂದು ತುಪ್ಪದ ಕೋಣೆಯಿಂದ. ಈ ತುಪ್ಪ ತೆಗೆದಾದ ನಂತರ ಎರಿಗಳನ್ನು ವಾಪಸ್ಸು ಅವಕ್ಕೆ ಕೊಡೋದು, ಮತ್ತೆ ಅದೇ ಜಾಗದಲ್ಲೇ ಇಟ್ಟಾಗ ಎರಿ ಕಟ್ಟುವಂಥ ಸಮಯ ಅವಕ್ಕೆ ಉಳಿತಾಯ ಆಗುತ್ತೆ. ಹೀಗೆ ಎರಡೂ ಭಾಗದ ಸೀಲ್ ತೆಗೆದು ನಂತರ ಮಿಷನ್ನಲ್ಲಿ ಇಡಬೇಕು. ನೋಡಿ, ಈ ಭಾಗದಲ್ಲಿ ಕಡ್ಡಿ ಉದ್ದ ಇದೆ, ಈ ಸೈಡು ಮತ್ತು ಈ ಸೈಡು ಕಡ್ಡಿ ಉದ್ದ ಇದೆ. ಆ ಕಡ್ಡಿ ಅಲ್ಲಿ ಕಾಣ್ತಾ ಇರೋಂಥ ಹೋಲ್ ಇದೆಯಲ್ಲ, ಅದರೊಳಗಿಟ್ಟಾಗ ಬಲವಾಗಿ ನಿಲ್ಲುತ್ತೆ ಫ್ರೇಮ್ ಒಳಗಡೆ. ನಂತರದಲ್ಲಿ ಈ ಸೈಡಿಗೆ ಇನ್ನೊಂದು ಫ್ರೇಮ್ ಇಟ್ಕೊಳ್ಳೋಂಥದ್ದು ಇಟ್ಟು ನಂತರದಲ್ಲಿ ಹೀಗೆ ತಿರ್ಸ್ತಾ ಬರೋದು ಒಂದು ನಾರ್ಮಲ್ ಸ್ಪೀಡು. ನೋಡಿ, ತುಪ್ಪ ಹೊರಗಡೆ ಪಾತ್ರೆಗೆ ಸಿಡಿತಾ ಇದೆ. ಇದು ಇದರಲ್ಲಿ ಏನು ಹೆಚ್ಚಿನ ಸಿಸ್ಟಮ್ ಅಂತೇಳಿ ಏನಿಲ್ಲ, ಗಾಳಿ ರಭಸಕ್ಕೆ ತಟ್ಟಿಲಿರೋಂಥ ಜೇನುತುಪ್ಪ ಹೊರಗಡೆ ಬರುತ್ತೆ ಅಷ್ಟೇ. ಆವಾಗ ತಟ್ಟಿ ಹಾಗೆ ಉಳ್ಕೊಳ್ಳುತ್ತೆ, ತುಪ್ಪ ಹೊರಗಡೆ ಪಾತ್ರೆಗೆ ಬರುತ್ತೆ.
ನೋಡಿ ಕಾಣ್ತಾ ಇದೆ ಸೈಡಲ್ಲಿ ಹಾರಿದೆ ನೋಡಿ ಈಗ ಒಂದು ಸೈಡ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇದರಲ್ಲಿ ತುಪ್ಪ ಖಾಲಿ ಆಗುತ್ತೆ ಈ ತಟ್ಟಿಲಿರುವಂತ ತುಪ್ಪ ಒಂದು ಸೈಡಿನ ಖಾಲಿ ಆಗುತ್ತೆ ನೋಡಿ ಹೀಗೆ ನಂತರದಲ್ಲಿ ತಿರುಗಿಸ ಹಾಕಬೇಕು ಫ್ರೇಮ್ ಅನ್ನು ಈ ಪೊಸಿಷನ್ ಅಲ್ಲಿ ಇದ್ದಿದ್ನ ಈ ಪೊಸಿಷನ್ ಮತ್ತೆ ನಿಧಾನವಾಗಿ ತಿರುಗಿಸಿದ್ರೆ ಆಯ್ತು ಜೇನು ತುಪ್ಪ ದಪ್ಪ ಇದ್ದಾಗ ಸುತ್ತ ಪಾತ್ರಕ್ಕೆ ತಾಗಿದಂತ ತುಪ್ಪ ನಿಧಾನವಾಗಿ ಕೆಳಗಿಳಿಯುತ್ತೆ ಹಾಗೆ ತಟ್ಟಿಯಿಂದ ಬೇರ್ಪಡೋದು ಸ್ವಲ್ಪ ನಿಧಾನ ಆಗುತ್ತೆ ಈಗ ಮಿಷನ್ ಗೆ ಹಾಕಿ ತಿರುಗಿಸಿದಾಗ ತುಪ್ಪ ಬೇರೆಯಾಗಿ ತಟ್ಟಿ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗಿಲ್ಲ ತಟ್ಟಿ ಅವು ರಚನೆ ಮಾಡಿದ ತಟ್ಟಿ ಹಾಗೆ ಇದೆ ತುಪ್ಪ ಮಾತ್ರ ನಾವು ತೆಗೆದಿದ್ದೀವಿ ಈಗ ಈ ಫ್ರೇಮ್ ಅನ್ನು ವಾಪಸ್ ಅವುಗಳಿಗೆ ಕೊಟ್ರೆ ಮತ್ತೆ 20 ರಿಂದ 25 ದಿನದಲ್ಲಿ ಮೊದಲಿನಂತೆ ತುಪ್ಪ ಸಿಗುತ್ತೆ ನಮಗೆ ಹಾ ಇದು ಮತ್ತೊಂದು ಫ್ರೇಮ್ ಎರಡನೇ ಫ್ರೇಮ್ ನಿಧಾನವಾಗಿ ಮೊದಲಿಗೆ ತಿಳಿಸಿದ ಹಾಗೆ ಈ ಮೇಲ್ಗಡೆ ಸೀಲ್ ಅನ್ನು ತೆಳು ಆದಷ್ಟು ತೆಳು ಇರಬೇಕು ಹಾಗೆ ಚಾಕು ಹರ್ತನೇ ಇರಬೇಕು ಚಾಕು ಹರ್ತ ಇಲ್ಲ ಅಂದ್ರೆ ನಿಮಗೆ ಏನಾಗುತ್ತೆ ತಟ್ಟಿ ಹಾಳಾಗಿ ಬಿಡುತ್ತೆ ಒಳಗಡೆ ಪಾಸ್ ಆಗಲ್ಲ ಚಾಕು ತುಂಬಾ ತೆಳು ಇರುತ್ತೆ ಹಾಗೆ ಮೆದು ಇರುತ್ತೆ ಜೇನ್ಮೇಣ ಹಾಗಾಗಿ ಹರ್ತವ ಚಾಕು ತಗೊಂಡು ತುಂಬಾ ಸಲೀಸಾಗಿದೆ ಏನು ಕಷ್ಟದ ಕೆಲಸ ಏನಲ್ಲ ಇದು ಶುದ್ಧ ಜೇನುತುಪ್ಪದಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಚಮಚ ಜೇನುತುಪ್ಪನ ಒಂದು ಲೋಟ ಬಿಸಿ ನೀರಿನ ಜೊತೆಗೆ ಉಪಯೋಗಿಸೋದ್ರಿಂದ ದಿನನಿತ್ಯ ಬೆಳಗ್ಗೆ ಮಾಡ್ತಾ ಬಂದ್ರೆ ದೇಹದ ತೂಕವನ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಂಡಬಹುದು ಇದು ಶುದ್ಧ ಜೇನುತುಪ್ಪದ ಒಂದು ಔಷಧೀಯ ಗುಣ ಎಲ್ಲರೂ ದಿನನಿತ್ಯ ಜೇನುತುಪ್ಪ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ಇದರಲ್ಲಿ ಎಲ್ಲಾ ತರದ ಆಯುರ್ವೇದಿಕ್ ಗುಣ ಇದೆ ಇವತ್ತಿನ ಮಾತ್ರೆ ಔಷಧಿ ಯಾವುದು ಬೇಡ ಆಗುತ್ತೆ ಅದನ್ನೆಲ್ಲ ನಿಧಾನವಾಗಿ ಜೇನುತುಪ್ಪ ಉಪಯೋಗಿಸ್ತಾ ಬಂದ್ರೆ ಅದನ್ನೆಲ್ಲ ದೂರ ಇಡ್ತಾ ಬರಬಹುದು ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಜೇನುತುಪ್ಪ ತುಂಬಾ ರುಚಿ ಇದೆ ಶುದ್ಧವಾಗಿರೋ ಜೇನುತುಪ್ಪ ಸಿಕ್ತು ಅಂತ ಅತಿಯಾದ ಸೇವನೆನೂ ಆರೋಗ್ಯಕ್ಕೆ ತೊಂದರೆ ಆಗಬಹುದು ನೋಡಿ ಈಗ ಮತ್ತೊಂದು ಫ್ರೇಮ್ ಅನ್ನು ಈ ಭಾಗದಲ್ಲಿ ಇಡ್ತೀನಿ ಎರಡು ಸೈಡ್ ಒಂದೊಂದು ಫ್ರೇಮ್ ನಿಧಾನವಾಗಿ ಒಂದು ಹಂತದ ಫಾಸ್ಟ್ ಅಷ್ಟೇ ಇದಕ್ಕೆ ತೀರಾ ಅತಿಯಾಗಿ ಫಾಸ್ಟ್ ಮಾಡೋದ್ರಿಂದ ತಟ್ಟಿ ಮತ್ತೆ ಫ್ರೇಮ್ ಬೇರೆ ಬೇರೆ ಆಗ ಸಾಧ್ಯತೆಗಳು ಹೆಚ್ಚಿರುತ್ತೆ ಒಂದು ಹಂತದ ಜೇನುತುಪ್ಪ ಬೇರೆ ತಟ್ಟಿಯಿಂದ ಬೇರೆ ಆಗುತ್ತೆ ಇದು ನಾವು ಆಹಾರ ಪದಾರ್ಥ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಫುಡ್ ಗ್ರೇಡೆಡ್ ಆಹಾರ ಮಾದರಿಯ ಸ್ಟೀಲ್ ಇಂದನೇ ಜೇನುತುಪ್ಪನ ಬೇರೆ ಪಡಿಸ್ತೀವಿ ಏಕೆಂದ್ರೆ ಬೇರೆ ಕಬ್ಬಣ ಮತ್ತೊಂದು ಉಪಯೋಗಿಸಿ ಅದರಲ್ಲಿ ರಸ್ಟ್ ಬಂದು ಅದರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆರೋಗ್ಯದ ಮೇಲೆ ಅಂತೇಳಿ ತುಪ್ಪ ಖಾಲಿಯಾಗಿದೆ ಇದನ್ನ ತಿರುಗಿಸಿ ಹಾಕೋಣ ನೋಡಿ ಇಲ್ಲಿ ಒಂದು ಸೈಡ್ ಇರೋ ತುಪ್ಪ ಪೂರ್ತಿ ಖಾಲಿಯಾಗಿದೆ ತಟ್ಟಿ ಫ್ರೇಮಿಂದ ಬೇರೆ ಆಗಿಲ್ಲ ಹಾಗಾಗಿ ತಿರುಗಿಸಿದ ಫಾಸ್ಟು ಕರೆಕ್ಟ್ ಇದೆ ಅಂತ ಲೆಕ್ಕ ನೆಕ್ಸ್ಟ್ ಈ ಸೈಡ್ ಜೇನುತುಪ್ಪ ಶುದ್ಧ ಜೇನುತುಪ್ಪನ ಗಾಜಿನ ಬಾಟ್ಲಿಯಲ್ಲಿ ಇಟ್ಟರೆ ಎಷ್ಟು ವರ್ಷಗಳಿಗೂ ಕೂಡ ಇಡಬಹುದು ಯಾವುದೇ ರೀತಿ ಹುಳಿ ಬರೋದು ಏನೂ ಹಾಳಾಗಲ್ಲ ಕೆಲಸ ಎಲ್ಲ ಭಾಳ ಸಲೀಸಿದೆ ಇದಕ್ಕೆ ನೀವು ಜನ ಮನೆಯಲ್ಲಿದ್ದರೆ ಸಹಾಯಕರಾಗಿ ಇನ್ನೊಬ್ಬರನ್ನ ತಗೊಂಡ್ರೆ ಇನ್ನೂ ಬೇಗ ಆಗುತ್ತೆ ಒಬ್ಬರು ಸೀಲ್ ಆಗಿರೋದನ್ನು ತೆಕ್ಕೊಡ್ತಾ ಬಂದರೆ ಒಬ್ಬರು ತಿರುಗಿಸ್ತಾ ಬರ್ಬೋದು ಸಣ್ಣ ಮಕ್ಕಳಿದ್ರು ಸಾಕು ಅವರಿಗೂ ಒಂದು ಆಟ ಟೈಮ್ ಪಾಸ್ ಆಗುತ್ತೆ ಜೇನುತುಪ್ಪ ಖಾಲಿಯಾಗಿರೋಂಥ ಫ್ರೇಮನ್ನು ಮತ್ತೆ ವಾಪಸ್ಸು ಗೂಡಿಗೆ ಜೇನುತುಪ್ಪ ಎಲ್ಲ ತೆಗೆದಾಯ್ತು ಫ್ರೇಮ್ ವಾಪಸ್ ಇಟ್ಟರ ಮೇಲೆ ಹಾಗೆ ಮುಚ್ಚಳ ಹಾಕಿ ಜೊತೆಗೆ ಜೇನುಗೂಡನ್ನು ಯಾವತ್ತೂ ಸ್ಟ್ಯಾಂಡು ಬಲವಾಗಿ ಹುಗ್ದಿರಬೇಕು ಹಾಗೆ ಬಿಗಿಯಾದ ಒಂದು ಹಗ್ಗದಲ್ಲಿ ಜೇನು ಬಾಕ್ಸನ್ನು ಕಟ್ಟಿಡಬೇಕು ಸ್ಟ್ಯಾಂಡಿಗೆ ಮತ್ತು ಬಾಕ್ಸು ಸೇರಿ ಕಟ್ಟಿಡಬೇಕು ಇದು ಕಾರಣ ಏನಂದರೆ ನಾಯಿಗಳು ಅಥವಾ ಜಾನುವಾರುಗಳು ಹಸುಗಳು ಕುರಿ ಯಾವುದೇ ಪ್ರಾಣಿಗಳು ಹೋಗಬೇಕಾದ್ರೆ ಇದಕ್ಕೆ ಮೈ ತಾಕ್ಸಿದಾಗ ಜೇನುಗೂಡು ಬಿದ್ದು ಕುಟುಂಬ ಹಾಳಾಗೋ ಚಾನ್ಸ್ ಇರುತ್ತೆ ನಾವು ನೋಡಿಲ್ಲ ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಕಟ್ಟಿಟ್ರೆ ಮಂಗಗಳು ಲೂಟಿ ಇವೆಲ್ಲದರಿಂದ ರಕ್ಷಣೆ ಸಿಗುತ್ತೆ ನೋಡಿ ಇದರಲ್ಲಿ ತೆಗೆದಿರೋಂಥದ್ದು ಕೇವಲ ಒಂದು ಬಾಕ್ಸಿಂದ ಎರಡು ಫ್ರೇಮಿಂದ ತುಪ್ಪ ಮಾತ್ರ ತೆಗೆದಿರೋಂಥದ್ದು ಇದರಲ್ಲಿ ಹೆಚ್ಚು ಕಮ್ಮಿ 3/4 kg ತುಪ್ಪ ಇದೆ ಈ ಪಾತ್ರೆಯಿಂದ ಬೇರ್ಪಡಿಸಬೇಕಂದ್ರೆ ನೀವು ಈ ಮುಚ್ಚಳವನ್ನು ಓಪನ್ ಮಾಡಿ ಬಾಟ್ಲಿಂಗೇ ಹಾಕಿಡ್ಬೋದು ಅಥವಾ ಹೀಗೇನು ಕೂಡ ಬಗ್ಸ್ಬೋದು ಡೈರೆಕ್ಟಾಗಿ ಜೇನುತುಪ್ಪ ಎಲ್ಲ ಕಡೆಯೂ ಸಿಗುತ್ತೆ ಈಗ ಅಂಗಡಿಗಳಲ್ಲಿ ಪ್ರತಿಯೊಂದು ಕಡೆಯೂ ಸಿಗುತ್ತೆ ನಿಮಗೆ ತಗೊಳ್ಳೋಂಥ ಜೇನುತುಪ್ಪ ಶುದ್ಧವಾಗಿದೆಯೋ ಇಲ್ಲ ಅಂತ ಪರೀಕ್ಷೆ ಮಾಡೋಕ್ಕೆ ತುಂಬ ಸುಲಭ ವಿಧಾನ ಇದು ಪೇಟೆಲ್ಲೇ ಮಾಡ್ಬೋದು ನೀವು ಒಳ್ಳೆ ಅಂಗಡಿಯವ್ರು ಎದುರಿಗೆ ಬೇಕಾದರೂ ಜೋಬ ಒಳ್ಳೆ ಒಂದು ಪೇಪರ್ನು ತಗೊಂಡು ಪೇಪರ್ ಮೇಲೆ ಜೇನುತುಪ್ಪ ಹಾಕಿದರೆ ಆಯಿತು ಜೇನುತುಪ್ಪ ಹಾಕಿ ನೀವೊಂದು 5 ನಿಮಿಷ ಕಾದರೆ ಕೆಳಭಾಗದಲ್ಲಿ ಪೇಪರಿನ ಕೆಳಭಾಗದಲ್ಲಿ ತೇವಾಂಶ ಬಂದರೆ ಜೇನುತುಪ್ಪ ಶುದ್ಧ ಇಲ್ಲ ಸಕ್ಕರೆ ದ್ರಾವಣ ಅಥವಾ ಬೆಲ್ಲದ ದ್ರಾವಣ ಮಿಕ್ಸ್ ಇದೆ
ಶುದ್ಧ ಜೇನುತುಪ್ಪ ಆದರೆ ನೀವು 5 ನಿಮಿಷಲ ಅರ್ಧ ಗಂಟೆ ಇಟ್ಟರು ಪೇಪರ್ನ ಕೆಳಭಾಗದಲ್ಲಿ ತೇವಾಂಶ ಬರಲ್ಲ ಇದೊಂದು ತುಂಬಾ ಸಲೀಸಾಗಿ ಪ್ರತಿಯೊಬ್ಬರು ಕೂಡ ಜೇನುತುಪ್ಪ ತಗೊಳ್ಳಬೇಕಾದ್ರೆ ಈ ತರದ ಒಂದು ಪರೀಕ್ಷೆ ಮಾಡಿ ತಗೊಳ್ಳಿ ಅವಾಗ ಎಲ್ಲೂ ಮೋಸ ಹೋಗಲ್ಲ ನೀವು ಕೊಂಡಿರ ದುಡ್ಡು ಕೊಟ್ಟಿದ್ದಕ್ಕೂ ಒಂದು ಬೆಲೆ ಇರುತ್ತೆ ಶುದ್ಧ ಜೇನುತುಪ್ಪ ನಿಮಗೆ ಸಿಗುತ್ತೆ ಈಗ ನಾವು ಜೇನುತುಪ್ಪ ತೆಗೆಯಕ್ಕಿಂತ ಮುಂಚಿತವಾಗಿ ಸೀಲ್ ತಟ್ಟಿ ಮೇಲ್ಗಡೆ ಜೇನುತುಪ್ಪದ ಮೇಲ್ಗಡೆ ಸೀಲ್ ಮಾಡಿದನ್ನ ತೆಗೆದುವಲ್ಲ ಇದು ನಾವು ಯಾಕೆ ಮಾಡಿರ್ತವೆ ಅಂದ್ರೆ ಹೊರಗಡೆ ಹೂವಿಂದ ತನ್ನಂತ ಮಕರಂದವನ್ನ ಶೇಖರಣೆ ಮಾಡಿದ ನಂತರದಲ್ಲಿ ಜೇನುತುಪ್ಪ ಅದರಲ್ಲಿ ಇರಂತ ನೀರಿನಂಶನ ಪೂರ್ತಿಯಾಗಿ ಅವು ಗಾಳಿ ಹಾಕದ್ರ ಮುಖಾಂತರವಾಗಿ ನೀರಿನಂಶ ತೆಗೆದು ಹಾಳಾಗದೇ ಇದ್ದಂಗೆ ಸೀಲ್ ಮಾಡಿರ್ತವೆ ಇದನ್ನ ಈ ತರ ಸೀಲ್ ಆಗಿರಂತ ಜೇನುತುಪ್ಪ ನಾವು ಮಿಷನಿನ ಮುಖಾಂತರ ತೆಗೆದು ಪೇಪರ್ನ ಮುಖಾಂತರ ಪರೀಕ್ಷೆ ಮಾಡಿದಾಗ ಮಾತ್ರ ಶುದ್ಧ ಜೇನುತುಪ್ಪ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಜೇನುತುಪ್ಪ ಪರೀಕ್ಷೆ ಮಾಡಕ್ಕೆ ಇನ್ನೊಂದು ವಿಧಾನ ಇದು ಜೇನುತುಪ್ಪ ಸ್ವಲ್ಪ ಒಂದು ಮುಚ್ಚಳ ಜೇನುತುಪ್ಪನ ನೀರಿಗೆ ಒಂದು ಲೋಟ ನೀರಿಗೆ ಹಾಕಿದಾಗ ಯಾವ ತರ ಆಗುತ್ತೆ ಅನ್ನೋದನ್ನ ನೋಡಿ ಇಲ್ಲಿ ಶುದ್ಧ ಜೇನುತುಪ್ಪ ಇದು ಇದಕ್ಕೆ ಬೇರೆ ಸಕ್ಕರೆ ದ್ರಾವಣ ಆಗಲಿ ಅಥವಾ ಬೆಲ್ಲದ ಪಾಕ ಮಿಕ್ಸ್ ಇದ್ದರೆ ಬುಡದಲ್ಲಿ ಈ ತರ ಜೇನುತುಪ್ಪ ನಿಲ್ಲಲ್ಲ ನೀರಿನೊಂದಿಗೆ ಸೇರ್ಕೊಂಡು ಹೋಗ್ಬಿಡುತ್ತೆ ಇದರಲ್ಲಿ ನೋಡಿ ಬುಡದಲ್ಲಿ ಹೋಗಿ ನಿಂತಿದೆ ನೀರಲ್ಲಿ ಬುಡದಲ್ಲಿ ನಿಂತಿದೆ ಜೇನುತುಪ್ಪ ನೋಡಿ ಸ್ವಂತ ನಾವಾಗಿ ಇಲ್ಲಿ ಯಾವುದೇ ಲ್ಯಾಬ್ಗೆ ಹೋಗೋದಾಗಲಿ ಅಥವಾ ಇನ್ನೊಂದು ಕಡೆ ಹೋಗದೆ ನಾವೇ ಶುದ್ಧ ಜೇನುತುಪ್ಪ ಪರೀಕ್ಷೆ ಮಾಡುವಂತ ಎರಡು ವಿಧಾನ ಒಂದು ಪೇಪರ್ ನ್ಯೂಸ್ ಪೇಪರ್ ಮುಖಾಂತರ ಮತ್ತೊಂದು ಒಂದು ಲೋಟ ನೀರಿನ ಮುಖಾಂತರ ಈ ಎರಡು ವಿಧಾನದಿಂದ ಜೇನುತುಪ್ಪ ಶುದ್ಧ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬಹುದು ಕಳೆದ ವರ್ಷ 20 ಜೇನ್ ಬಾಕ್ಸ್ ಇಂದ 1.5 ಕ್ವಿಂಟಲ್ ಜೇನುತುಪ್ಪ ಸಂಗ್ರಹಣೆ ಆಗಿತ್ತು ನನಗೆ ಹಾಗೆ ಈ ವರ್ಷ ಒಂದು 32 ಬಾಕ್ಸ್ ಇದೆ 2 ಕ್ವಿಂಟಲ್ ಜೇನುತುಪ್ಪದ ನಿರೀಕ್ಷೆಯಲ್ಲಿ ಇದ್ದೀನಿ ನಾವು ಅಷ್ಟು ಜೇನುತುಪ್ಪವನ್ನ ಇದೇ ತರ ಮಿಷನ್ ಇಂದನೇ ಈ ಸ್ಟೀಲ್ ಮಿಷನ್ ಇಂದನೇ ಬೇರ್ಪಡಿಸ್ತೀವಿ ಈಗ ಜೇನುತುಪ್ಪಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಒರಿಜಿನಲ್ ಜೇನುತುಪ್ಪ ನ್ಯಾಚುರಲ್ ಜೇನುತುಪ್ಪಕ್ಕೆ ಶುದ್ಧ ಜೇನುತುಪ್ಪ ಎಷ್ಟಿದ್ರೂ ಸಾಕಾಗ್ತಾ ಇಲ್ಲ ಕಳೆದ ವರ್ಷ 20 ಬಾಕ್ಸ್ ಇದ್ದಿದ್ರಲ್ಲಿ ನಮಗೆ 1.5 ಕ್ವಿಂಟಲ್ ಜೇನುತುಪ್ಪ ಅಂದ್ರೆ ಸರಾಸರಿ 7.5 ಕೆಜಿ ಆಯ್ತು ಒಂದು ಬಾಕ್ಸ್ ಇಂದ ಅದು ಒಂದೊಂದು ಕೆಲವು ಬಾಕ್ಸ್ ಅಲ್ಲಿ 10 ಕೆಜಿ ಬಂದಿರಬಹುದು 11 ಕೆಜಿ ಬಂದಿರಬಹುದು ಕೆಲವು ಬಾಕ್ಸ್ ಅಲ್ಲಿ ಸ್ವಲ್ಪ ಡ್ಯಾಮೇಜಸ್ ಅಥವಾ ನಮ್ಮ ಒಂದು ನಿರ್ವಹಣೆ ಸಾಕಾಗದೇನೋ 2-3 ಕೆಜಿ ಈ ರೀತಿನೂ ಬಂದಿದೆ ಸರಾಸರಿ 7.5 ಕೆಜಿ ಅಂತೂ ಆಗಿದೆ ಕಳೆದ ವರ್ಷ ಕಾರಣ ನಮ್ಮದು ಮಲ್ನಾಡು ಉತ್ತಮ ಕಾಡಿನ ವಾತಾವರಣ ಇರೋದ್ರಿಂದ ಈ ರೀತಿ ಒಂದು 7.5 ಕೆಜಿ ಅವರೇಜ್ ಲೆಕ್ಕದಲ್ಲಿ ಜೇನುತುಪ್ಪ ಸಿಕ್ಕಿದೆ ನಮಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾಗಿ ಬದಲಾವಣೆ ಕಂಡುಬರುತ್ತೆ